ಕಡಿತವಾಗುತ್ತಾ ಸರ್ಕಾರಿ ನೌಕರರ ಸಂಬಳ ಅನ್ನುವ ಪ್ರಶ್ನೆ ಎದ್ದಿರುವಂತದ್ದು. ಯಾಕೆಂದ್ರೆ ಆಂಧ್ರ ಪ್ರದೇಶದ ಸರ್ಕಾರ ಈ ಒಂದು ನಿರ್ಧಾರವನ್ನ ಕೈಗೊಳ್ತಾ ಇದೆ ಅನ್ನುವ ಮಾಹಿತಿ ಎಲ್ಲ ಕಡೆ ಹರಿದಾಡ್ತಾ ಇತ್ತು. ಅದಾದ್ಮೇಲೆ ಕೇಂದ್ರ ಸರ್ಕಾರ ಈ ರೀತಿಯಾಗಿ ನಿರ್ಧಾರ ಕೈಗೊಂಡ್ಬಿಡುತ್ತೆ ಅನ್ನೋದು ಎಲ್ಲ ಒಂದ್ ಕಡೆ ಆ ನ್ಯೂಸ್ ಹರಿದಾಡ್ತಾ ಇತ್ತು, ಆ ಒಂದು ಗಾಸಿಪ್ಪು. ಈಗ ರಾಜ್ಯ ಸರ್ಕಾರನು ಕೂಡ ಆ ರೀತಿಯಾಗಿ ನಿರ್ಧಾರ ಮಾಡುತ್ತಾ ಅನ್ನುವ ಪ್ರಶ್ನೆ ಎದ್ದಿತ್ತು. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಗೊತ್ತಾ? ನ್ಯೂಸ್ 18 ಸಂದರ್ಶನದಲ್ಲಿ ಸಿಎಂ ಏನ್ ಹೇಳಿದ್ರು? ಈ ತಿಂಗಳು ಕಷ್ಟಪಟ್ಟು ಸಂಬಳವನ್ನ ಕೊಡ್ತಿದ್ದೇವೆ, ಮುಂದಿನ ತಿಂಗಳು ಪರಿಸ್ಥಿತಿಗೆ ಅನುಗುಣವಾಗಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ, ಹಣಕಾಸಿನ ಪರಿಸ್ಥಿತಿಯನ್ನ ನೋಡಿಕೊಂಡು ಕ್ರಮವನ್ನ ಕೈಗೊಳ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪನವರು ಸಂದರ್ಶನದ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಸರ್, ಒಂದು ಈ ಆರ್ಥಿಕ ಸಂದಿಗ್ಧ ಪರಿಸ್ಥಿತಿ ಒಳಗಡೆ ಏನಾದರೂ ರಾಜ್ಯ ಸರ್ಕಾರದ ನೌಕರರದ ಏನಾದ್ರು ಸಂಬಳದಲ್ಲಿ ಕಡಿತ ಮಾಡುವಂತ ಪ್ರಸ್ತಾಪ ಇಲ್ಲ? ಈ ತಿಂಗಳಂತೂ ಏನೋ ಕಷ್ಟಪಟ್ಟವರು ಸಂಬಳ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಂದಿನ ತಿಂಗಳಿಂದ ಈ ಕರೋನಾ ವೈರಸ್ ಯಾವ ರೀತಿ ಇರುತ್ತೆ, ರಾಜ್ಯದಲ್ಲಿ ಯಾವ ಸ್ಥಿತಿ ಇರುತ್ತೆ, ಯಾವ ರೀತಿ ನಾವು ಈ ಲಾಕ್ಡೌನ್ ಕಡಿಮೆ ಆಗುತ್ತೆ, ವ್ಯವಹಾರಗಳು ಜಾಸ್ತಿ ಆಗುತ್ತೆ, ಇದೆಲ್ಲದರ ಆಧಾರದ ಮೇಲೆ ಡಿಪೆಂಡ್ ಆಗಿದೆ. ಹಣಕಾಸಿನ ಅವತ್ತಿನ ಪರಿಸ್ಥಿತಿ ನೋಡಿಕೊಂಡು ಈ ತಿಂಗಳು ಕೊನೆಯಲ್ಲ ತೀರ್ಮಾನವನ್ನು ತಗೊಳ್ಬೇಕು.